ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪೀಲಿ ತುಂಬ ಕ್ರಿಸ್ಪಿಯಾಗಿ ಮತ್ತು ಅಷ್ಟೇ ಪರ್ಫೆಕ್ಟಾಗಿ ಬೇಕ್ರಿ ಸ್ಟೈಲಲ್ಲಿ ಅವಲಕ್ಕಿ ಖಾರ ಮನೇಲೆ ಹೇಗೆ ಮಾಡೋದು ಅಂತ ನೋಡೋಣ ತಿನ್ನಬೇಕು ಅನ್ನಿಸ್ದಾಗ ಇನ್ಸ್ಟೆಂಟಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ಸ್ವಲ್ಪ ಅವಲಕ್ಕಿಯಿಂದ ರುಚಿಯಾದಂತಹ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕ್ರಿಸ್ಪಿಯಾದ ಅವಲಕ್ಕಿ ಖಾರ ಮಾಡೋದಿಕ್ಕೆ ಮೊದಲಿಗೆ ನಾನು ಒಂದು ಚಿಕ್ಕ ಲೋಟದಲ್ಲಿ ಅವಲಕ್ಕಿನ ತಗೊಂಡಿದ್ದೀನಿ ನೋಡಿ ಇದು ಗಟ್ಟಿ ಅವಲಕ್ಕಿ ಇದೇ ರೀತಿ ಬೇರೆ ಬೇರೆ ತರ ಅವಲಕ್ಕಿ ಸಿಗುತ್ತೆ ಆದ್ರೆ ಈ ಅವಲಕ್ಕಿಯಿಂದ ತುಂಬಾ ಕ್ರಿಸ್ಪಿಯಾಗಿ ನಾವು ಒಳ್ಳೆ ಸ್ನಾಕ್ಸ್ ನ ಮಾಡಿಕೊಳ್ಬಹುದು ನೋಡಿ ಈಗ ನಾನು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಅವಲಕ್ಕಿನ ತಗೊಂಡಿದ್ದೀನಿ ನೋಡಿ ಮುಂದಿನ ಸ್ಟೆಪ್ ಅಲ್ಲಿ ನಾನು ಎಣ್ಣೆನ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ನಾವು ಅವಲಕ್ಕಿನ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ಅರ್ಧದಷ್ಟು ಅವಲಕ್ಕಿನ ಮೊದಲಿಗೆ ಸೇರ್ಸ್ಕೊಳ್ತಾ ಇದ್ದೀನಿ ನೋಡಿ ಹಾಕಿದ ತಕ್ಷಣ ಇದು ಈ ರೀತಿ ಬಬಲ್ಸ್ ಬರೋದು ಕಡಿಮೆ ಹಾಕಬೇಕು ಒಂದು ಮೂವತ್ತು ಸೆಕೆಂಡ್ ಅಷ್ಟೇ ಟೈಮ್ ಹಿಡಿಯುತ್ತೆ ಈಗ ಇದನ್ನ ತೆಗೆದ್ಬಿಡೋಣ ನೋಡಿ ಹೆಚ್ಚಿಗೆ ಇದನ್ನ ಸೀದೋಗೋವರೆಗೂ ಎಲ್ಲ ಫ್ರೈ ಮಾಡ್ಕೊಳ್ಬಾರ್ದು ಮತ್ತೆ ಕೆಂಪುಗೂ ಸಹ ಹಾಕ್ಬಾರ್ದು ಹಾಕಿದ ತಕ್ಷಣ ಒಂದ್ ಮೂವತ್ ಸೆಕೆಂಡ್ ಇದು ಬಬಲ್ಸ್ ಬರತ್ ಕಡಿಮೆ ಆಗಿದ ತಕ್ಷಣ ಇದನ್ನ ತೆಗೆದ್ ಬಿಡಬೇಕು ನೋಡಿ ಈಗ ಉಳಿದಿರುವಂತಹ ಇನ್ನೂ ಒಂದು ಅರ್ಧ ಲೋಟ ಅಷ್ಟು ಅವಲಕ್ಕಿನ ಈಗ ಸೇರ್ಸ್ಕೊಳ್ತಾ ಇದ್ದೀನಿ ನೋಡಿ ಈ ಸ್ನ್ಯಾಕ್ಸ್ ಫಟಾಫಟ್ ಅಂತ ಮಾಡ್ಕೊಳ್ಬಹುದು ನೀವು ಟೀ ಟೈಮ್ಗೆ ತುಂಬಾ ಪರ್ಫೆಕ್ಟ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಕೇವಲ ಒಂದು ಚಿಕ್ಕ ಲೋಟ ಅವಲಕ್ಕಿಯಿಂದ ನಿಮಗೆ ಒಂದು ಪ್ಲೇಟ್ ಅಷ್ಟು ಅವಲಕ್ಕಿ ಕಾರನ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಇದೆಲ್ಲವನ್ನು ನಾನು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಒಂದು ಚಿಕ್ಕ ಲೋಟ ಅವಲಕ್ಕಿಯಿಂದ ಒಂದು ಪ್ಲೇಟ್ ಅಷ್ಟು ಅವಲಕ್ಕಿನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಆಗತ್ತೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಾನಿಲ್ಲಿ ನಿಮಗೆ ಈ ತರ ಮುರ್ದು ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದು ಸಹ ಕೇವಲ ಒಂದು ನಿಮಿಷದಲ್ಲೇ ನಾವು ಮಾಡ್ಕೊಳ್ಬೋದು ನೋಡಿ ಮೊದಲಿಗೆ ನಾನು ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಮೂರು ಟೀ ಸ್ಪೂನ್ನಷ್ಟು ಕಡಲೆ ಪಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಇದನ್ನ ಒನ್ ಟೈಮ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಇಷ್ಟ ಆದರೆ ಸಾಕಾಗುತ್ತೆ ತುಂಬಾ ಹೆಚ್ಚಿಗೆ ಏನು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಹಸಿ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಒಣ ಮೆಣಸಿನಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನೋಡಿ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ನಷ್ಟು ಅಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದೀನಿ ನೋಡಿ ಹಸಿ ಕಡಲೆ ಬೀಜ ಆದರೆ ನಾವು ಅವಲಕ್ಕಿನ ಫ್ರೈ ಮಾಡಿದ ನಂತರ ಇದನ್ನ ಒಮ್ಮೆ ಎಣ್ಣೆಯಲ್ಲಿ ಹಾಕಿ ತೆಗೆದ್ರೆ ಅದು ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರತ್ತೆ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡಿರೋದ್ರಿಂದ ಕಡಲೆ ಬೀಜನ ಹಾಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿ ಎಸ್ಲನ್ನು ಈ ರೀತಿ ಕುಟ್ಟಿ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಕಾಲು ಟೀ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಮೇಲೆಗಡೆ ನಾನು ಒಂದು ಕಾಲು ಟೀ ಸ್ಪೂನ್ನಷ್ಟು ಹಚ್ಚಗಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಇದೇ ರೀತಿ ಹಾಗೇನೂ ಮಾಡ್ಕೊಳ್ಬೋದು ಅಥವಾ ಒಳ್ಳೆ ಕಲರ್ಗೋಸ್ಕರ ಬೇಕ್ರೀಲಿ ಸಿಗೋ ಥರನೇ ಇರಬೇಕು ಅಂದರೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ನಷ್ಟು ಅರ್ಶಿನಾನ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ನಷ್ಟು ಅರ್ಶಿಣಾನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಸಿಂಪಲ್ ರೆಸಿಪಿ ಇದು ಕೇವಲ ಒಂದು ಐದು ನಿಮಿಷದಲ್ಲಿ ನೀವು ಇದನ್ನ ಫಟಾಫಟ್ ಅಂತ ಮಾಡ್ಕೊಳ್ಬೋದು ನೀವು ಎಲ್ಲಾದರೂ ಟ್ರಿಪ್ ಹೋಗಬೇಕಾದ್ರೂ ಸಹ ಇದನ್ನ ಆರಾಮ್ಸೆ ಎಷ್ಟು ಬೇಕಾದರೂ ಮಾಡಿಕೊಂಡು ಇದನ್ನು ಕ್ಯಾರಿ ಮಾಡ್ಬೋದು ಒಂದು ಚಿಕ್ಕ ಲೋಟ ಅವಲಕ್ಕಿಯಿಂದ ಒಂದು ಪ್ಲೇಟಷ್ಟು ಗರಿ ಗರಿಯಾದ ಅವಲಕ್ಕಿ ಖಾರ ರೆಡಿ ಆಗಿದೆ ನೀವು ಸಹ ಪ್ರಯತ್ನ ಮಾಡಿ ನೋಡಿ ನೀವು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಒಂದು ಫಿಫ್ಟೀನ್ ಡೇಸ್ವರೆಗೂ ಇದನ್ನ ಆರಾಮ್ಸೆ ತಿನ್ಬೋದು ತುಂಬಾ ಕ್ರಿಸ್ಪಿಯಾಗಿ ಇಷ್ಟೇ ಚೆನ್ನಾಗಿ ಇರುತ್ತೆ ಖಂಡಿತ ಈ ಚಳಿಗಾಲದಲ್ಲಿ ಮರಿದೆ ಪ್ರಯತ್ನ ಮಾಡಿ ನೋಡಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮರಿದೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್